ನಮಸ್ಕಾರ, ಮುಖ್ಯಾಂಶಗಳು. ಕೋವಿಡ್ ಪರಿಸ್ಥಿತಿ ಕುರಿತು ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಭೆ, ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಾಮರ್ಶೆ. ಲಸಿಕೆ ಪೂರೈಕೆಯಾಗದ ಕಾರಣ ನೋಂದಣಿ ಮಾಡಿಕೊಂಡವರು ಮೇ 1 ರಂದು ಲಸಿಕಾ ಕೇಂದ್ರಕ್ಕೆ ಬರದಿರಲು ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ. ಕರ್ನಾಟಕ ಸೇರಿ 23 ರಾಜ್ಯಗಳಿಗೆ ಕೇಂದ್ರದಿಂದ 8593 ಮೆಟ್ರಿಕ್ ಟನ್ ಆಮ್ಲಜನಕ ಹಂಚಿಕೆ. ಆಕ್ಸಿಜನ್ ಬಳಕೆ ಲೆಕ್ಕ ಪರಿಶೋಧನೆ ನಡೆಸಲು ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ. ಹಾಗೂ ಪ್ರಸಕ್ತ ಹಿಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 258 ಲಕ್ಷ ಟನ್ ಗೋಧಿ ಸಂಗ್ರಹ. ಕೇಂದ್ರದಿಂದ ಸುಮಾರು 25 ಲಕ್ಷ ರೈತರಿಗೆ ಅನುಕೂಲ. ವಾರ್ತೆಗಳ ವಿವರ. ದೇಶದಲ್ಲಿ ಕೋವಿಡ್ ಎರಡನೇ ಅಲೆಯಿಂದ ಎದುರಾಗಿರುವ ಪರಿಸ್ಥಿತಿ ಕುರಿತು ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಿತು. ದೇಶದಲ್ಲಿ ಕೋವಿಡ್ ಸೋಂಕು ಉಲ್ಬಣವಾದ ನಂತರ 14 ತಿಂಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಜನತೆಯ ಪ್ರಯತ್ನಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಪರಾಮರ್ಶಿಸಲಾಯಿತು. ಸಭೆಯಲ್ಲಿ ರಾಜ್ಯಗಳೊಂದಿಗಿನ ಸಮನ್ವಯತೆ, ವೈದ್ಯಕೀಯ ಮೂಲಸೌಕರ್ಯ ವೃದ್ಧಿ, ವೈದ್ಯಕೀಯ ಆಮ್ಲಜನಕ ಲಭ್ಯತೆ ಹೆಚ್ಚಳ ಸೇರಿದಂತೆ ಅನೇಕ ಸರ್ಕಾರ ತೆಗೆದುಕೊಂಡಿರುವ ಅನೇಕ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ಸಚಿವರು ತಮ್ಮ ಪ್ರದೇಶಗಳಲ್ಲಿ ಇದ್ದು ಜನರೊಂದಿಗೆ ಸಮಸ್ಯೆ ಅರಿತು ಅವರಿಗೆ ನೆರವಾಗಬೇಕು, ಜನರ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು, ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಕಲ್ಪಿಸಿಕೊಡುವುದು ಅಗತ್ಯವಾಗಿದೆ ಎಂದು ಪ್ರಧಾನಿ ಸಚಿವರಿಗೆ ಸೂಚಿಸಿದ್ದಾರೆ. ಕೋವಿಡ್ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರದ ಎಲ್ಲ ವಿಭಾಗಗಳು ಒಗ್ಗಟ್ಟಿನಿಂದ ಮತ್ತು ಕ್ಷಿಪ್ರವಾಗಿ ಕೆಲಸ ಮಾಡುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಡ್ರೋನ್ಗಳನ್ನು ಬಳಸಿ ಕೋವಿಡ್ ಸೋಂಕಿತರಿಗೆ ಔಷಧಿ ತಲುಪಿಸುವುದು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸ್ ಮಾಡಲು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಡ್ರೋನ್ ಮೂಲಕ ಸ್ಯಾನಿಟೈಸ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು, ಪ್ರತಿಯೊಂದು ಡ್ರೋನ್ 35 ರಿಂದ 40 ಕೆಜಿ ತೂಕವನ್ನು ಹೊತ್ತು ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ. ಇವುಗಳನ್ನು ಔಷಧಿ ಸಾಗಾಣಿಕೆಗೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ಯಾನಿಟೈಸ್ ಮಾಡಲು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಸಂಸದರಾದ ಪಿಸಿ ಮೋಹನ್ ಅವರ ಮುತುವರ್ಜಿಯಿಂದಾಗಿ ಗರುಡ ಏರೋಸ್ಪೇಸ್ ಕಂಪನಿ ಉಚಿತವಾಗಿ ಡ್ರೋನ್ ಸೇವೆ ಒದಗಿಸಲು ಮುಂದೆ ಬಂದಿದೆ. ಇದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವುದಾಗಿ ಹೇಳಿದರು. ಕೋವಿಡ್ನ ಎರಡನೇ ಅಲೆಯಿಂದ ದೇಶದ ಇತರ ರಾಜ್ಯಗಳಂತೆ ಕರ್ನಾಟಕವೂ ಸಂಕಷ್ಟಕ್ಕೀಡಾಗಿದೆ. ಅದನ್ನು ನಿವಾರಿಸಲು ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಆಯಾಮಗಳಿಂದ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಲವಾರು ದೇಶಗಳು ಭಾರತದ ನೆರವಿಗೆ ಧಾವಿಸಿವೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಬಗೆಹರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೋವಿಡ್ ನಿಯಂತ್ರಣಕ್ಕಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಲು ನಿರ್ಧರಿಸಲಾಗಿತ್ತು. ಆದರೆ ಅಗತ್ಯವಾದಷ್ಟು ಲಸಿಕೆ ಪೂರೈಕೆಯಾಗದೆ ಇರುವುದರಿಂದ ಸದ್ಯಕ್ಕೆ ಮುಂದೂಡಲಾಗಿದೆ ಎಂದು ಹೇಳಿದರು. ಸ್ಯಾನಿಟೈಸ್ ಮಾಡುವ ಈ ಕಾರ್ಯವನ್ನು ಡ್ರೋನಾಗಳು ನಿರ್ವಹಿಸ್ತಾ ಇದೆ. ಈಗಾಗಲೇ ಆರೋಗ್ಯ ಸಚಿವರು ಹೇಳಿದ್ದಾರೆ, ಇನ್ನು ಸಪ್ಲೈ ಆಗಿಲ್ಲ, ಸಪ್ಲೈ ಆದ ತಕ್ಷಣ ಶುರು ಮಾಡ್ತೀವಿ ಅಂತ. ವೈಫಲ್ಯದ ಪ್ರಶ್ನೆ ಎಲ್ಲಿ ಬಂತು, ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸಿಕ್ಕಿದ ತಕ್ಷಣ ಬೇರೆ ಬೇರೆ ರೀತಿ ಎಲ್ಲವನ್ನು ಮಾಡ್ತಾ ಇದೆ. ದೇಶದ ಪ್ರಪಂಚದ ಬೇರೆ ಬೇರೆ ದೇಶಗಳು ಅಲ್ಲೇ ಅನೇಕ ರೀತಿಯ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದ್ದಾವೆ. ಕೆಲವೇ ದಿವಸದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ. ದಯಮಾಡಿ ಸಹಕಾರವನ್ನು. ಕೋವಿಡ್ ನಿಯಂತ್ರಣದ ಸೇವೆಗಳಲ್ಲಿ ತೊಡಗಿರುವ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗೆ ಅಗತ್ಯಕ್ಕನುಗುಣವಾಗಿ ಬಸ್ ಸೇವೆಗಳನ್ನು ಸಾರಿಗೆ ಇಲಾಖೆ ಒದಗಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 156 ಬಿಎಂಟಿಸಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡುತ್ತಿವೆ. ವೈದ್ಯರು, ಶುಶ್ರೂಷಕರು, ಪೊಲೀಸರು, ಅಗ್ನಿಶಾಮಕ ದಳದವರು, ನೀರು ಹಾಗೂ ವಿದ್ಯುತ್ ಪೂರೈಕೆಯ ಸೇವೆಯಲ್ಲಿ ತೊಡಗಿರುವವರ ಸಂಚಾರಕ್ಕೆ ಇವುಗಳನ್ನು ಬಳಕೆ ಮಾಡಲಾಗುತ್ತಿದೆ. ಕೆಎಸ್ಆರ್ಟಿಸಿಯಿಂದಲೂ ಸುಮಾರು 50 ಬಸ್ಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಿವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉಳಿದಂತೆ ವಾಯುವ್ಯ, ಈಶಾನ್ಯ ಸಾರಿಗೆ ನಿಗಮಗಳಲ್ಲಿ ಆಯಾ ಜಿಲ್ಲಾಡಳಿತಗಳು ಬೇಡಿಕೆ ಸಲ್ಲಿಸಿದರೆ ಬಸ್ ಒದಗಿಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಇಲಾಖೆ ಕೋವಿಡ್ ಸೇವೆಗಾಗಿ ಹೆಚ್ಚಿನ ಬಸ್ಗಳ ಸೇವೆಯನ್ನು ಬಯಸಿದರೆ ಅದನ್ನು ಪೂರೈಸಲು 4 ನಿಗಮಗಳು ಸಜ್ಜಾಗಿವೆ. ರಾಜ್ಯಾದ್ಯಂತ ಲಾಕ್ಡೌನ್ ಜಾರಿಗೊಳಿಸಿರುವುದರಿಂದ ಸಾರಿಗೆ ಸಂಚಾರ ನಿಷೇಧಿಸಲಾಗಿದೆ.
ಆರೋಗ್ಯ ಮತ್ತು ತುರ್ತು ಸಂದರ್ಭಗಳಲ್ಲಿ ಸೇವೆ ಸಲ್ಲಿಸುವವರ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಸಾರಿಗೆ ಬಸ್ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಬೇರೆ ಪ್ರಯಾಣಿಕರಿಗೆ ಈ ಸೌಲಭ್ಯ ಇಲ್ಲ. ಸೂಕ್ಷ್ಮ ಪರಿಸ್ಥಿತಿಯನ್ನು ಸಾರ್ವಜನಿಕರು ಅರಿತುಕೊಂಡು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಳೆದ ವರ್ಷ ಕೋವಿಡ್ ನಿಯಂತ್ರಣಕ್ಕಾಗಿ 20 ಬಸ್ಗಳನ್ನು ಮೊಬೈಲ್ ಕ್ಲಿನಿಕ್ ಹಾಗೂ ಟೆಸ್ಟಿಂಗ್ ಕೇಂದ್ರಗಳನ್ನಾಗಿ ಮಾರ್ಪಡಿಸಲಾಗಿತ್ತು. ಅವುಗಳು ಪ್ರಸ್ತುತ ಸಂದರ್ಭಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ಸೇರಿದಂತೆ 10 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಏಪ್ರಿಲ್ 27 ರಂದು ನಡೆದಿದ್ದ ಚುನಾವಣೆಯ ಮತ ಎಣಿಕೆ ಇಂದು ಮುಗಿದಿದ್ದು ಫಲಿತಾಂಶ ಪ್ರಕಟಗೊಂಡಿದೆ. 39 ವಾರ್ಡ್ಗಳನ್ನು ಹೊಂದಿರುವ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ 21, ಬಿಜೆಪಿ 13, ಪಕ್ಷೇತರರು 5 ವಾರ್ಡ್ಗಳಲ್ಲಿ ಜಯಗಳಿಸಿದ್ದಾರೆ. ನಗರಸಭೆಗಳಾದ ಬೀದರ್ನ 33 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 15, ಬಿಜೆಪಿ 9, ಜೆಡಿಎಸ್ 7, ಆಮ್ ಆದ್ಮಿ ಪಕ್ಷ ಎಐಎಂಎಐಎಂ ತಲಾ 1 ಕ್ಷೇತ್ರಗಳಲ್ಲಿ, ರಾಮನಗರದ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 19, ಜೆಡಿಎಸ್ 11, ಪಕ್ಷೇತರರು 1 ವಾರ್ಡ್ನಲ್ಲಿ, ಚನ್ನಪಟ್ಟಣದ 31 ವಾರ್ಡ್ಗಳ ಪೈಕಿ ಜೆಡಿಎಸ್ 16, ಬಿಜೆಪಿ ಕಾಂಗ್ರೆಸ್ ತಲಾ 7, ಪಕ್ಷೇತರರು 1 ವಾರ್ಡ್ನಲ್ಲಿ, ಭದ್ರಾವತಿಯ 34 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 18, ಬಿಜೆಪಿ 4, ಜೆಡಿಎಸ್ 11, ಪಕ್ಷೇತರರು 1 ವಾರ್ಡ್ನಲ್ಲಿ, ಮಡಿಕೇರಿಯ 23 ವಾರ್ಡ್ಗಳಲ್ಲಿ ಬಿಜೆಪಿ 16, ಜೆಡಿಎಸ್ ಕಾಂಗ್ರೆಸ್ ತಲಾ 1, ಎಸ್ಡಿಪಿಐ 5 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಪುರಸಭೆಗಳ ಪೈಕಿ ಬೇಲೂರಿನ 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 17, ಜೆಡಿಎಸ್ 5, ಬಿಜೆಪಿ 1 ಕ್ಷೇತ್ರದಲ್ಲಿ, ವಿಜಯಪುರದ 23 ವಾರ್ಡ್ಗಳಲ್ಲಿ ಜೆಡಿಎಸ್ 13, ಕಾಂಗ್ರೆಸ್ 7, ಬಿಜೆಪಿ 1, ಪಕ್ಷೇತರರು 2 ವಾರ್ಡ್ಗಳಲ್ಲಿ ಜಯಗಳಿಸಿದ್ದಾರೆ. ಜನರ ಹಿತಾಸಕ್ತಿಗಾಗಿ ಜಾರಿಗೊಳಿಸಲಾದ ಲಾಕ್ಡೌನ್ ನಿಯಮಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಸಲಹೆ ನೀಡಿದ್ದಾರೆ. ಕೋವಿಡ್ ಸೋಂಕಿನ ನಿವಾರಣೆಗೆ ಕೊನೆಯ ಅಸ್ತ್ರವಾಗಿ ಬಳಕೆಯಾಗಿರುವ ಲಾಕ್ಡೌನ್ ವೇಳೆ ಜನರು ನಿಯಮಾವಳಿಗಳನ್ನು ಉಲ್ಲಂಘಿಸಬಾರದು. ಅನಗತ್ಯವಾಗಿ ಸಂಚರಿಸುತ್ತಿದ್ದ 1000ಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಮುಂದೆ ಕೂಡ ಅನಗತ್ಯವಾಗಿ ಓಡಾಡಿದರೆ ನಿಮ್ಮನ್ನು ವಾಹನಗಳೊಂದಿಗೆ ಮನೆಗೆ ಹೋಗಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಸೋಂಕಿನ ನಿಯಂತ್ರಣಕ್ಕಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಪೊಲೀಸರೊಂದಿಗೆ ಸಹಕರಿಸಿ ಮನೆಯಲ್ಲೇ ಇರಿ, ಕೋವಿಡ್ನ ಸರಪಳಿಯನ್ನು ಕತ್ತರಿಸಲು ನೆರವಾಗಿ ಎಂದು ಕಳಕಳಿಯ ಮನವಿ ಮಾಡಿದರು. ರೆಮಿಡಿಸಿವಿರ್ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಭಾರತ ಇತರ ದೇಶಗಳಿಂದ ಈ ಔಷಧವನ್ನು ಆಮದು ಮಾಡಿಕೊಳ್ಳಲಾರಂಭಿಸಿದೆ. ಮೊದಲ ಹಂತದಲ್ಲಿ 75,000 ಔಷಧಿಗಳು ಇಂದು ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಅಮೆರಿಕ ಮತ್ತು ಈಜಿಪ್ಟ್ನ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಎಚ್ಎಲ್ಎಲ್ ಲೈಫ್ ಕೇರ್ ಸಂಸ್ಥೆ ರೆಮಿಡಿಸಿವಿರ್ನ 450,000 ಔಷಧಿಗಳಿಗೆ ಬೇಡಿಕೆ ಸಲ್ಲಿಸಿದೆ. ಅಮೆರಿಕದ ಗಿಲೀಡ್ ಸೈನ್ಸಸ್ ಸಂಸ್ಥೆ ಸುಮಾರು 1,00,000 ಔಷಧಿಗಳನ್ನು ಮುಂದಿನ 2 ದಿನಗಳಲ್ಲಿ ಪೂರೈಸುವ ನಿರೀಕ್ಷೆ ಇದೆ. ಮುಂದಿನ ತಿಂಗಳ 15ರ ವೇಳೆಗೆ ಇನ್ನೂ 1,00,000 ಔಷಧಿಗಳನ್ನು ಪೂರೈಸಲಿದೆ. ಈಜಿಪ್ಟ್ನ ಇವಿಎ ಫಾರ್ಮಾ ಆರಂಭಿಕವಾಗಿ 10,000, ನಂತರ ಪ್ರತಿ 15 ದಿನಗಳಿಗೆ  50,000 ಔಷಧಿಗಳನ್ನು ಪೂರೈಸಲಿದೆ. ಈ ಮಧ್ಯೆ ದೇಶದಲ್ಲಿ ರೆಮಿಡಿಸಿವಿರ್ನ ಉತ್ಪಾದನಾ ಸಾಮರ್ಥ್ಯವನ್ನು ಸರ್ಕಾರ ಹೆಚ್ಚಿಸಿದೆ. ಸದ್ಯ ದೇಶದಲ್ಲಿ ಪರವಾನಿಗೆ ಪಡೆದ 4 ಸಂಸ್ಥೆಗಳಿಂದ ತಿಂಗಳಿಗೆ 1 ಕೋಟಿ ಔಷಧಿ ಉತ್ಪಾದನೆಯಾಗುತ್ತಿದೆ. ಕಳೆದ 7 ದಿನಗಳಲ್ಲಿ 1,373,000 ಔಷಧಿಗಳನ್ನು ದೇಶಾದ್ಯಂತ ಪೂರೈಸಲಾಗಿದೆ. ರೆಮಿಡಿಸಿವಿರ್ನ ಬೇಡಿಕೆ ಹೆಚ್ಚಾಗಿದ್ದರಿಂದ ವಿದೇಶಿ ರಫ್ತನ್ನು ನಿಷೇಧಿಸಲಾಗಿದ್ದು ದೇಶೀಯ ಬೇಡಿಕೆ ಈಡೇರಿಸಲು ಆದ್ಯತೆ ನೀಡಲಾಗಿದೆ. ಇಪ್ಪತ್ತೆರಡರ ಹಿಂಗಾರು ಮಾರುಕಟ್ಟೆ ಅವಧಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಗೋಧಿ ಖರೀದಿ ಸಂಗ್ರಹಣೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರಸಕ್ತ ಹಿಂಗಾರು ಮಾರುಕಟ್ಟೆ ಋತುವಿನಲ್ಲಿ ಸುಮಾರು 258,00,000 ಟನ್ ಗೋಧಿ ಸಂಗ್ರಹಿಸಲಾಗಿದ್ದು ಸುಮಾರು 25,00,000 ರೈತರಿಗೆ ಅನುಕೂಲವಾಗಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ್, ಚಂಡೀಗಢ್, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ ಗೋಧಿ ಖರೀದಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಇದೇ ವೇಳೆ ಕಳೆದ ವರ್ಷಕ್ಕೆ ಹೋಲಿಸಿದರೆ 2020-21 ಮುಂಗಾರು ಅವಧಿಯಲ್ಲಿ ಸುಮಾರು 715,00,000 ಟನ್ಗೂ ಅಧಿಕ ಭತ್ತ ಖರೀದಿ ಸಂಗ್ರಹಣೆ ಮಾಡಲಾಗಿದೆ. ವೈದ್ಯಕೀಯ ಆಮ್ಲಜನಕ ಲಭ್ಯತೆ ಮತ್ತು ಪೂರೈಕೆ ಕುರಿತಂತೆ ಆರೋಗ್ಯ ಸಚಿವಾಲಯ ರಾಜ್ಯಗಳೊಂದಿಗೆ ನಿಕಟವಾಗಿ ಸಮನ್ವಯತೆ ಸಾಧಿಸಿದ್ದು ಇವರಿಗೆ 23 ರಾಜ್ಯಗಳಿಗೆ 8,593 ಮೆಟ್ರಿಕ್ ಟನ್ ಆಮ್ಲಜನಕ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಆರೋಗ್ಯ ಸಚಿವಾಲಯದ ವಕ್ತಾರ ಲವ್ ಅಗರ್ವಾಲ್,
ಖಾಸಗಿ ಸೇರಿದಂತೆ ಎಲ್ಲ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಬಳಕೆ ಲೆಕ್ಕ ಪರಿಶೋಧನೆ ನಡೆಸುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚಿಸಲಾಗಿದೆ ಎಂದರು. ವಿವಿಧ ರಾಜ್ಯಗಳಲ್ಲಿ ಕಳೆದ 14 ದಿನಗಳಲ್ಲಿ ಕೋವಿಡ್ ಪ್ರಕರಣಗಳ ಏರಿಕೆ ಆತಂಕಕಾರಿಯಾಗಿದೆ. ದೇಶದಲ್ಲಿ ಪ್ರಕರಣಗಳ ಇಳಿಕೆಯಾದ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ರಾಜ್ಯಗಳೊಡನೆ ಸಮನ್ವಯತೆಯಿಂದ ಕೆಲಸ ಮಾಡಿದ್ದು ಇದೀಗ ಎರಡನೇ ಅಲೆಯ ವೇಳೆ ಸೋಂಕು ಹರಡುವಿಕೆ ಸರಪಳಿ ತಡೆಯಲು ರಾಜ್ಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರ ಕರ್ನಾಟಕ, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು, ಗೋವಾ ಮತ್ತು ಒಡಿಶಾದಲ್ಲಿ ಪ್ರಕರಣಗಳ ಏರಿಕೆ ತೀವ್ರವಾಗಿದೆ. ಹಾಗೆಯೇ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಛತ್ತೀಸ್ಗಢ, ದೆಹಲಿ, ರಾಜಸ್ಥಾನ ಮತ್ತು ಆಂಧ್ರಪ್ರದೇಶದಲ್ಲೂ ಈ ಹಿಂದಿಗಿಂತ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿವೆ ಎಂದು ಹೇಳಿದರು. ಇದುವರೆಗೆ ದೇಶದಲ್ಲಿ 15.22 ಕೋಟಿ ಕೋವಿಡ್ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ ಎಂದರು. ताकि एक भय का वातावरण जो कुछ स्थानों पर हमने देखा क्रिएट हुआ उसको कम किया जा सके. इसके लिए हमने स्टेट से यह भी रिक्वेस्ट की है कि जितने भी हॉस्पिटल हैं वहां पर अटेंडेंट के लिए एक डेडिकेटेड फैसिलिटी बनाई जाए बैठने के लिए. वहां पर उनको यह एंश्योर किया जाए कि वहां पर एक टेलीफोन लाइन हो जो कि नर्सिंग स्टेशन से कनेक्टेड हो, और कोशिश की जाए कि एक एफर्ट एंश्योर किया जाए कि एक सीनियर डॉक्टर दिन के एक नियमित समय पर वहां पर आकर उस हॉस्पिटल में जो पेशेंट एडमिट है उनकी स्थिति के बारे में अपने अटेंडेंट्स को वो बताएं, और जरूरत हो सके फिजिबल जितना हो डिपेंडिंग ऑन पेशेंट कंडीशन वह यह भी इंश्योर करें कि जितने भी अटेंडेंट हैं जो वहां हॉस्पिटल में आए वो अपने पेशेंट से बात भी कर सके आइदर थ्रू ए ऑडियो कॉल और थ्रू ए वीडियो कॉल. ये भी एक बहुत जरूरी चीज है समझना. और इसके ವೈದ್ಯಕೀಯ ವೃತ್ತಿಪರರು ಸೂಚಿಸಿದಂತೆ ರೆಮಿಡಿಸಿವಿಯರ್ ಪಡೆಯಬೇಕು. ಇದನ್ನು ಆಸ್ಪತ್ರೆಗಳಲ್ಲೇ ಪಡೆಯಬೇಕು ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ರಂದೀಪ್ ಗುಲೇರಿಯಾ ಸಲಹೆ ಮಾಡಿದ್ದಾರೆ. ಗೃಹ ಸಂಪರ್ಕದಲ್ಲಿರುವವರು 10 ದಿನಗಳ ನಂತರ ಜ್ವರ ಮತ್ತು ಇತರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದಿದ್ದರೆ ಹೊರಗೆ ಬರಬಹುದಾಗಿದೆ. ಗೃಹ ಸಂಪರ್ಕ ಅವಧಿ ಮುಗಿದ ನಂತರ ಪರೀಕ್ಷೆ ಅಗತ್ಯವಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. तो एटलीस्ट 3 दिन ऐसे होने चाहिए दिन में लास्ट 3 डेज जब आपको कोई फीवर नहीं हुआ और कोई और सिम्टम नहीं है. तो अगर आपको 6ठे या 7वें दिन के बाद बुखार नहीं हुआ और 10 दिन हो जाते हैं तो आप होम आइसोलेशन से बाहर आ सकते हैं. ಕೊರೋನಾ ಕರ್ಫ್ಯೂ ನಡುವೆಯೂ ದಾವಣಗೆರೆಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ನಿಗದಿತ ಸಮಯದ ವಿನಾಯಿತಿ ನೀಡಿರುವುದರಿಂದ ರೈತರು ಮತ್ತು ವರ್ತಕರಲ್ಲಿ ನೆಮ್ಮದಿ ಮೂಡಿದೆ. ದಾವಣಗೆರೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ರೈತರು ಶೇಂಗಾ, ಭತ್ತ, ಜೋಳ ಇತ್ಯಾದಿ ಉತ್ಪನ್ನಗಳನ್ನು ತರುತ್ತಿದ್ದು ಮಾರುಕಟ್ಟೆಯಲ್ಲಿ ಕೋವಿಡ್-19 ಮಾರ್ಗಸೂಚಿಯನ್ನು ಅನುಸರಿಸಿ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿವೆ. ಕರ್ನಾಟಕ ಸರ್ಕಾರ ಡಿಡಿ ನ್ಯೂಸ್ ನೊಂದಿಗೆ ಖರೀದಿದಾರ ವಾಮದೇವಪ್ಪ. ಸರ್ಕಾರ ಸೀಮಿತ ನೆಮ್ಮದಿ ನೀಡಿದೆ. ಇದರಿಂದ ರೈತರು, ಖರೀದಿದಾರರು, ಹಮಾಲರು ಸೇರಿದಂತೆ ಹಲವು ವರ್ಗದ ಜನರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಅಂಗಡಿ ಮಾಲೀಕ ರಾಜಣ್ಣ, ಮಾರುಕಟ್ಟೆಯಲ್ಲಿ ಸರ್ಕಾರದ ಕೋವಿಡ್ ನಿಯಮಗಳ ಪಾಲನೆ ಮಾಡಲಾಗುತ್ತಿದೆ. ರೈತರು ಸೂರ್ಯಕಾಂತಿ, ಶೇಂಗಾ, ಭತ್ತ, ಜೋಳ ಇತ್ಯಾದಿಗಳನ್ನು ಮಾರುಕಟ್ಟೆಗೆ ತರುತ್ತಿದ್ದಾರೆ. ಉತ್ಪನ್ನಗಳಿಗೆ ಉತ್ತಮ ಬೆಲೆಯೂ ಸಿಗುತ್ತಿದೆ ಎಂದು ಹೇಳಿದರು. ಅಂತರನ್ನು ಕಾಯ್ಕೊಳ್ತಾ ಇದ್ದಾರೆ. ಸರ್ಕಾರ ಎಪಿಎಂಸಿ ಒಂದು ಓಪನ್ ಮಾಡಿರೋದು ರೈತರಿಗೆ ಬಹಳ ಒಳ್ಳೆಯದಾಗಿದೆ ಅಂತ ಈ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ರೈತ ಗಣೇಶಪ್ಪ, ಸರ್ಕಾರ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಮಾರಾಟ ಮಾಡಲು ಅವಕಾಶ ನೀಡಿರುವುದು ಉತ್ತಮ ನಿರ್ಧಾರವಾಗಿದೆ. ತಪ್ಪಿದಲ್ಲಿ ಸಾಕಷ್ಟು ನಷ್ಟವಾಗುತ್ತಿತ್ತು ಎಂದರು. ಅಗತ್ಯವಿರುವಷ್ಟು ಕೋವಿಡ್ ಲಸಿಕೆಗಳು ಲಭ್ಯವಿಲ್ಲದ ಕಾರಣ 18 ವರ್ಷ ಮೇಲ್ಪಟ್ಟ ವಯೋಮಾನದವರಿಗೆ ಮೇ 1ರಿಂದ ಆರಂಭವಾಗಬೇಕಿದ್ದ ಲಸಿಕಾ ಅಭಿಯಾನವನ್ನು ಮುಂದೂಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದನ್ನು ಮುಂದುವರಿಸಲಾಗಿದೆ. ಅದಕ್ಕೆ ಅಗತ್ಯವಾದಷ್ಟು ಲಸಿಕೆಗಳು ಲಭ್ಯವಿದೆ.
ಆದರೆ 18 ವರ್ಷ ಮೇಲ್ಪಟ್ಟವರಿಗೆ ರಾಜ್ಯ ಸರ್ಕಾರ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಕೋಟಿ ಲಸಿಕೆ ಖರೀದಿಸಲು ನಿರ್ಧರಿಸಿದೆ. ಕೋವಿಶೀಲ್ಡ್ ತಯಾರಿಕೆ ಸಂಸ್ಥೆಯಾದ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈವರೆಗೂ ಲಸಿಕೆಗಳನ್ನು ಪೂರೈಸಿಲ್ಲ. ಹೀಗಾಗಿ ಲಸಿಕೆಗಾಗಿ ನೋಂದಣಿ ಮಾಡಿಕೊಂಡಿರುವವರು ಮೇ 1ರಂದು ಲಸಿಕಾ ಕೇಂದ್ರಕ್ಕಾಗಲಿ ಆಸ್ಪತ್ರೆಗಾಗಲಿ ಬರುವುದು ಬೇಡ. ಸೆರಂ ಸಂಸ್ಥೆ ಲಸಿಕೆ ಪೂರೈಕೆ ಮಾಡಿದ ಬಳಿಕ ನೋಂದಣಿಯಾದವರಿಗೆ ಸರ್ಕಾರ ಮಾಹಿತಿ ನೀಡಿ ಕರೆಸಿಕೊಳ್ಳಲಿದೆ ಎಂದರು. 45 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಕೇಂದ್ರ ಸರ್ಕಾರ 99.5 ಲಕ್ಷ ಲಸಿಕೆಗಳನ್ನು ಪೂರೈಕೆ ಮಾಡಿದ್ದು ಅದರಲ್ಲಿ 95 ಲಕ್ಷ ಲಸಿಕೆಗಳನ್ನು ಫಲಾನುಭವಿಗಳಿಗೆ ಹಾಕಲಾಗಿದೆ. ಇನ್ನೂ ಸುಮಾರು 6 ಲಕ್ಷ ಡೋಸ್ಗಳು ರಾಜ್ಯದಲ್ಲಿವೆ. ಅವುಗಳನ್ನು ಬಳಸಿಕೊಂಡು ಅಭಿಯಾನವನ್ನು ಮುಂದುವರಿಸುತ್ತೇವೆ ಎಂದರು. ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ತುರ್ತಾಗಿ ಲಸಿಕೆಗಳನ್ನು ಪೂರೈಕೆ ಮಾಡಲು ಸೆರಂ ಸಂಸ್ಥೆಗೆ ಸೂಚನೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲರೂ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನದಲ್ಲಿದ್ದೇವೆ ಎಂದು ತಿಳಿಸಿದರು. ಕೋವಿಡ್ 19 ಸೋಂಕು ದೃಢಪಟ್ಟಿದ್ದರೂ ರೋಗ ಲಕ್ಷಣಗಳು ಇಲ್ಲದೆ ಮನೆಯಲ್ಲಿ ಪ್ರತ್ಯೇಕವಾಗಿರುವವರಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿದೆ. ಮನೆಯಲ್ಲಿಯೇ ರೆಮಿಡಿಸಿವಿಯರ್ ಇಂಜೆಕ್ಷನ್ಗಳನ್ನು ಪಡೆಯುವುದಾಗಲಿ ಅಥವಾ ಸಂಗ್ರಹಿಸಿಟ್ಟುಕೊಳ್ಳುವುದಾಗಲಿ ಮಾಡಬಾರದು. ಬದಲಾಗಿ ಆಸ್ಪತ್ರೆಯಲ್ಲಿ ಮಾತ್ರ ರೆಮಿಡಿಸಿವಿಯರ್ ಪಡೆದುಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಜ್ವರ, ಕೆಮ್ಮು ಮುಂತಾದ ರೋಗ ಲಕ್ಷಣಗಳು 7 ದಿನಗಳ ನಂತರವೂ ಮುಂದುವರೆದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. 60 ವರ್ಷ ಮೇಲ್ಪಟ್ಟ ರೋಗಿಗಳು, ಮಧುಮೇಹ, ಹೃದ್ರೋಗ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯಂತೆ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸಿಸಲು ಅವಕಾಶ ಕಲ್ಪಿಸಬೇಕೆಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. 8 ಗಂಟೆಗಳ ಕಾಲ ಬಳಸಿದ ಮಾಸ್ಕ್ ಅನ್ನು ಸ್ವಚ್ಛಗೊಳಿಸಿ ನಂತರ ಬಳಸಿ. ಉಸಿರಾಟದ ತೊಂದರೆಯಾದರೆ ತಕ್ಷಣ ಆಸ್ಪತ್ರೆಗೆ ದಾಖಲಾಗಿ ವೈದ್ಯರ ನೆರವು ಪಡೆದುಕೊಳ್ಳಿ. ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡ ಬಳಿಕ ಮತ್ತು ಜ್ವರ ಕಡಿಮೆಯಾದ 3 ದಿನಗಳ ನಂತರ ಕನಿಷ್ಠ 10 ದಿನಗಳ ಕಾಲ ಮನೆಯಲ್ಲೇ ಪ್ರತ್ಯೇಕವಾಗಿ ವಾಸ ಇರಬೇಕು ಎಂದು ಸಚಿವಾಲಯ ಸೂಚಿಸಿದೆ. ದೇಶದಲ್ಲಿ ಕೋವಿಡ್ನಿಂದ ಅತಿ ಹೆಚ್ಚು ಬಾಧಿತವಾಗಿರುವ ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಅನ್ನು ಮುಂದಿನ ತಿಂಗಳ 15ರವರೆಗೆ ವಿಸ್ತರಿಸಲಾಗಿದೆ. ಈ ಅವಧಿಯಲ್ಲಿ 144 ಸೆಕ್ಷನ್ ಅಡಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಬೆಳಗ್ಗೆ 7ರಿಂದ ಬೆಳಗ್ಗೆ 11ರವರೆಗೆ ಮಾತ್ರ ಅಗತ್ಯ ವಸ್ತುಗಳು ಖರೀದಿಸಲು ಅವಕಾಶವಿರಲಿದೆ. ಈ ಮಧ್ಯೆ ರಾಜ್ಯದಲ್ಲಿ ನಿನ್ನೆ 66,159 ಪ್ರಕರಣಗಳು ವರದಿಯಾಗಿದ್ದು ಸದ್ಯ 6,70,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. ಉತ್ತರ ಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳು ತೀವ್ರ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಾರಾಂತ್ಯ ಕರ್ಫ್ಯೂವನ್ನು 2 ದಿನಗಳಿಂದ 3 ದಿನಗಳಿಗೆ ವಿಸ್ತರಿಸಲಾಗಿದ್ದು ಕೋವಿಡ್ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ನಾಳೆಯಿಂದ ಆರಂಭವಾಗಬೇಕಿದ್ದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಅಭಿಯಾನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಕೋವಿಡ್ ಲಸಿಕೆ ಕೊರತೆ ಮತ್ತು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಅಭಿಯಾನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಗೋವಾದಲ್ಲೂ 4 ದಿನಗಳ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಅಂತಾರಾಷ್ಟೀಯ ಪ್ರಯಾಣಿಕ ವಿಮಾನಗಳ ಸೇವೆಯನ್ನು ಮುಂದಿನ ತಿಂಗಳ 31ರವರೆಗೆ ಸ್ಥಗಿತಗೊಳಿಸಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ಹೊರಡಿಸಿದೆ. ಆದರೂ ಈಗಾಗಲೇ ಸಂಬಂಧಿತ ಇಲಾಖೆಗಳಿಂದ ಆಯ್ಕೆಯಾಗಿರುವ ಕೆಲ ಮಾರ್ಗಗಳಲ್ಲಿ ನಿಗದಿಯಾಗಿರುವ ವಿಮಾನಗಳಿಗೆ ಮತ್ತು ಅಂತಾರಾಷ್ಟೀಯ ಸರಕು ವಿಮಾನಗಳಿಗೆ ಅವಕಾಶ ನೀಡಲಾಗಿದೆ ಎಂದು ಡಿಜಿಸಿಎ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕ ವಿಮಾನಗಳ ಸೇವೆಯನ್ನು ಮುಂದಿನ ತಿಂಗಳ 31ರವರೆಗೆ ಸ್ಥಗಿತಗೊಳಿಸಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಆದೇಶ ಹೊರಡಿಸಿದೆ. ವಿಶ್ವಾದ್ಯಂತ ಕೋವಿಡ್ ಸೋಂಕು ಪ್ರಕರಣಗಳ ಸಂಖ್ಯೆ 15 ಕೋಟಿಯನ್ನು ಮೀರಿದೆ ಎಂದು ಜಾನ್ಸ್ ಹ್ಯಾಪ್ಕಿನ್ಸ್ ವಿಶ್ವವಿದ್ಯಾಲಯದ ವರದಿ ತಿಳಿಸಿದೆ. ವಿಶ್ವಾದ್ಯಂತ ಮಾರಕ ಸೋಂಕಿನಿಂದ ಈವರೆಗೆ 31,60,000ಕ್ಕೂ ಹೆಚ್ಚು ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಬ್ರೆಜಿಲ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ ಕೋವಿಡ್ ಸೋಂಕಿನಿಂದ 3,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪುವುದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 4 ಲಕ್ಷ ದಾಟಿದೆ ಎಂದು ಅಲ್ಲಿನ ರಾಷ್ಟೀಯ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ದೇಶದಲ್ಲಿ ಹೊಸದಾಗಿ 69,000ಕ್ಕೂ ಅಧಿಕ ಪ್ರಕರಣಗಳು ವರದಿಯಾಗಿವೆ. ಕೊರೋನಾ ಸೋಂಕಿತರ ಸಾವಿನ ಸಂಖ್ಯೆಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದು ಬ್ರೆಜಿಲ್ 2ನೇ ಸ್ಥಾನದಲ್ಲಿದೆ. ಪ್ರಕರಣಗಳ ಸಂಖ್ಯೆಯಲ್ಲಿ ಅಮೆರಿಕ, ಭಾರತ ಪ್ರಥಮ ದ್ವಿತೀಯ ಸ್ಥಾನದಲ್ಲಿದ್ದರೆ ಬ್ರೆಜಿಲ್ 3ನೇ ಸ್ಥಾನದಲ್ಲಿದೆ. ಕೋವಿಡ್ ಸಾಂಕ್ರಾಮಿಕದಿಂದ ಬಾಧಿತವಾಗಿರುವ ಭಾರತಕ್ಕೆ ಅನೇಕ ದೇಶಗಳು ನೆರವಿನ ಹಸ್ತ ಚಾಚುತ್ತಿವೆ.
ಅಮೆರಿಕ 100 ದಶಲಕ್ಷ ಡಾಲರ್ ಮೊತ್ತದ ವೈದ್ಯಕೀಯ ನೆರವನ್ನು ಭಾರತಕ್ಕೆ ಪ್ರಕಟಿಸಿದ್ದು, ಇಂದು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು ಮತ್ತು ದ್ರವೀಕೃತ ಆಕ್ಸಿಜನ್ ಸಿಲಿಂಡರ್ಗಳು, N95 ಮಾಸ್ಕ್ಗಳನ್ನು ಹೊತ್ತ ಅಮೆರಿಕದ ವಾಯುಪಡೆಯ 2 ವಿಮಾನಗಳು ನವದೆಹಲಿಗೆ ಆಗಮಿಸಿದವು. ಇದರಲ್ಲಿ ಸೋಂಕು ಪರೀಕ್ಷಾ ಸಾಧನಗಳು ಒಳಗೊಂಡಿವೆ. ಬ್ರಿಟನ್, ರೊಮೇನಿಯಾ, ಐರ್ಲೆಂಡ್ನಿಂದಲೂ ಇಂದು ಬೆಳಗ್ಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು, ಸಿಲಿಂಡರ್ಗಳು ಮತ್ತು ಇತರ ವೈದ್ಯಕೀಯ ಉಪಕರಣಗಳನ್ನು ಹೊತ್ತ ವಿಮಾನಗಳು ದೆಹಲಿಗೆ ಬಂದಿಳಿದಿವೆ. ಐರೋಪ್ಯ ಒಕ್ಕೂಟದ ಐರ್ಲೆಂಡ್, ಬೆಲ್ಜಿಯಂ, ರೊಮೇನಿಯಾ, ಲಕ್ಸಂಬರ್ಗ್, ಪೋರ್ಚುಗಲ್ ಮತ್ತು ಸ್ವೀಡನ್ ಈಗಾಗಲೇ ಭಾರತಕ್ಕೆ ವೈದ್ಯಕೀಯ ನೆರವು ಪ್ರಕಟಿಸಿದ್ದು, ಇದೀಗ ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ ಮತ್ತು ಫಿನ್ಲ್ಯಾಂಡ್ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳು ಸಹಾಯ ಹಸ್ತ ಚಾಚಿವೆ. ಅಮೆರಿಕ ಸೇರಿದಂತೆ ಇತರ ದೇಶಗಳಿಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಕೃತಜ್ಞತೆ ಸಲ್ಲಿಸಿದೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ನಿವಾಸದಲ್ಲಿಂದು ನಡೆದ ಯುದ್ವೀರ್ ಸ್ಮಾರಕ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮಹಿಳಾ ಆರೋಗ್ಯ ಮತ್ತು ಸಂತಾನೋತ್ಪತ್ತಿಯಲ್ಲಿ ಅನನ್ಯ ಸೇವೆಗಾಗಿ ಡಾ ಎವಿತಾ ಫರ್ನಾಂಡಿಸ್ ಅವರಿಗೆ ವರ್ಚುವಲ್ ಮೂಲಕ ಯುದ್ವೀರ್ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವೇಳೆ ಅವರು ಹೆರಿಗೆಯನ್ನು ಸ್ವಾಭಾವಿಕ ಮತ್ತು ಸಕಾರಾತ್ಮಕವಾಗಿ ಮಾಡಲು ಯತ್ನಿಸಿದ ಡಾ ಫರ್ನಾಂಡಿಸ್ ಅವರ ಸೇವೆಯನ್ನು ಅಭಿನಂದಿಸಿದರು. ಉತ್ತರ ಇಸ್ರೇಲ್ನಲ್ಲಿ ಗುರುವಾರ ನೂರಾರು ಜನರು ಭಾಗವಹಿಸಿದ್ದ ಧಾರ್ಮಿಕ ಉತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ ಕನಿಷ್ಠ 44 ಜನರು ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮೌಂಟ್ ಮೆರಾನ್ನಲ್ಲಿ ಸಾವಿರಾರು ಯಹೂದಿಗಳು 2ನೇ ಶತಮಾನದ ಸಂತ ರಬ್ಬಿ ಶಿಮೋನ್ ಬರ್ ಯೋಚೈ ಅವರ ಮೌಂಟ್ ಮೆರಾನ್ ಸಮಾಧಿಗೆ ಆಗಮಿಸಿದರು. ಗಾಯನ ಮತ್ತು ನೃತ್ಯದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಕೊರೋನಾ ಸೋಂಕು ಸಂಬಂಧಿತ ನಿರ್ಬಂಧಗಳನ್ನು ಸಡಿಲಗೊಳಿಸಿದ ನಂತರ ಇಸ್ರೇಲ್ನಲ್ಲಿ ನಡೆದ ಮೊದಲ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಇದಾಗಿತ್ತು. ದುರಂತದ ಬಗ್ಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದು ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳುವಂತೆ ಹಾರೈಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿನಿಂದ ಗುಣಮುಖರಾಗುತ್ತಿರುವ ಸಂಖ್ಯೆ ದ್ವಿಗುಣವಾಗುತ್ತಿದ್ದು ಇದು ಜನರಲ್ಲಿ ಆಶಾಭಾವನೆ ಮೂಡಿಸಿದೆ. ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಸೇರಿದಂತೆ ತಾಲೂಕು ಆಸ್ಪತ್ರೆಗಳು ಕೊರೋನಾ ಸೋಂಕಿತರನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ಮಂಗಳಾ ಭಟ್. ತಾಲೂಕಿನ ಸರ್ಕಾರಿ ಆಸ್ಪತ್ರೆ ನೀಡುತ್ತಿರುವ ಗುಣಮಟ್ಟದ ಚಿಕಿತ್ಸೆಯಿಂದ ತಮ್ಮ ಕುಟುಂಬದ ಇಬ್ಬರು ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. 2ನೇ ದಿನದಲ್ಲಿ ಅವ್ರಿಗೆ ಜ್ವರ ಎಲ್ಲ ಕಂಟ್ರೋಲ್ಗೆ ಬಂದು ಚೆನ್ನಾಗಿ ಪರಿಣಾಮ ಇತ್ತು. ಅಲ್ಲಿ ಸಿಸ್ಟರ್ ಇವರು ಕೂಡ ತುಂಬ ಮನೆಗೆ ಬಂದು ನೋಡಿ ಎಲ್ಲ ಹೆಲ್ಪ್ ಮಾಡಿದರು. ಹಂಗಾಗಿ ಕೊರೋನಾ ಬಂತು ಅಂತ ಯಾರೋ ತುಂಬ ಭಯ ಬೀಳಬೇಕಾಗಿಲ್ಲ, ಹಾಗಂತ ನೆಗ್ಲೆಕ್ಟು ಮಾಡಬೇಕಾಗಿಲ್ಲ. ಏನು ಅಂದರೆ ಸರಿಯಾಗಿ ಮನೇಲಿ ಆರೈಕೆನೂ ಮಾಡಬೇಕು, ಕೇರ್ ತಗೊಳ್ಬೇಕು, ಮತ್ತು ಔಷಧಿ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಭಯ ಬೀಳಬೇಕಾಗಿದ್ದೇನೂ ಇಲ್ಲ. ಆದರೆ ನಮಗೆ ಯಾವುದೇ ರೀತಿಯ ಕೊರೋನಾ ಸೋಂಕಿನಿಂದ ಗುಣಮುಖರಾದ ಎಲ್ ಗುರುದತ್ ತಮಗೆ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ನೀಡಲಾದ ಔಷಧಿಗಳನ್ನು ಪಡೆದು ತಾವು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಅಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಯಿಂದ ಸಾಮಾನ್ಯವಾಗಿ ಕೊಡುವಂಥ ಜಿಂಕು ಮತ್ತು ವಿಟಮಿನ್ ಸಿ ಔಷಧಿಗಳನ್ನು ಅರಿಜಿತ್ರೋಮೈಸನ್ನ ಒಂದು ಕೋರ್ಸನ್ನು ಮಾಡಿ ಅದರಿಂದ ಸುಮಾರು ನಾನೊಬ್ಬನೇ ಅಲ್ಲ ಅವಾಗ ಇದೇ ಚಿಕಿತ್ಸೆಯನ್ನು ತೆಗೆದುಕೊಂಡ್ರು. ಅದನ್ನು ತಗೊಂಡು ಒಂದು ವಾರ ಅಲ್ಲ 10 ದಿವಸಗಳ ನಂತರ ಪುನಃ ಮತ್ತೊಂದು ಸಾರಿ ನಮಗೆ ಸ್ವಾಬ್ ಟೆಸ್ಟನ್ನು ಮಾಡಿ ಆವಾಗ ಅದು ನೆಗೆಟಿವ್ ಬಂತು. ಎಲ್ಲರನ್ನೂ ಗುಣಮುಖರಾಗಿ ಮನೆಗೆ. ತಾಲೂಕು ವೈದ್ಯಾಧಿಕಾರಿ ವಿನಾಯಕ್ ಭಟ್ ಜನರಿಗೆ ಚಿಕಿತ್ಸೆ ನೀಡುವ ಜೊತೆಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ಮಾಡುತ್ತಿದ್ದು ಕೊರೋನಾ ನಿಯಂತ್ರಿಸುವಲ್ಲಿ ಶ್ರಮಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಕಠಿಣ ಸಂದರ್ಭದಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಸಮಸ್ಯೆಗಳು ಏನಾಗಿದೆ ಅಂತ ಕೇಳಿದ್ರೆ ಪ್ರೈವೇಟ್ನಲ್ಲಿ ಎಲ್ಲ ಆಸ್ಪತ್ರೆಗಳು ನೋಡ್ತಾ ಇಲ್ಲ, ಕೇವಲ 2 ಆಸ್ಪತ್ರೆಗಳು ಮಾತ್ರ ಕೋವಿಡ್ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡ್ತಾ ಇದ್ದಾರೆ. ಆದರೆ ಸಹಿತ ನಾವು ಅಲ್ಲಿ ಅದಕ್ಕಾಗಿ ನಮ್ಮಲ್ಲಿ ಗೌರ್ಮೆಂಟ್ನಲ್ಲಿ ವರ್ಕ್ ಲೋಡ್ ಹೆಚ್ಚಾಗಿದ್ರು ಸಹ ನಮ್ಮಲ್ಲಿ ಸರ್ಕಾರದಿಂದ ಪೂರೈಕೆಯಾದ ರೆಮಿಡಿಸಿವಿರ್ ಇಂಜೆಕ್ಷನ್ ಆಗಲಿ ಅಥವಾ ಇನ್ನಿತರ ಕೋವಿಡ್ನ ಎಲ್ಲ ಒಂದು ಔಷಧಿಗಳ ಉಪಯೋಗವನ್ನು ಪಡೆದುಕೊಂಡು ನಾವು ರೋಗಿಗಳಿಗೆ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. 3ನೇ ಹಂತದ ಲಸಿಕಾ ಅಭಿಯಾನದಲ್ಲಿ ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದ್ದು, ಇದುವರೆಗೆ 2,28,00,000ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಯುವಜನರಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಕೋವಿಡ್ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರ ಸಜ್ಜಾಗಿದೆ. ಕೋವಿನ್ ಡಿಜಿಟಲ್ ವೇದಿಕೆ ಯಾವುದೇ ತಾಂತ್ರಿಕ ತೊಡಕಿಲ್ಲದೆ
ನೋಂದಣಿಯ ಪ್ರಥಮ ದಿನ ಉತ್ತಮವಾಗಿ ಕೆಲಸ ನಿರ್ವಹಿಸಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ವೈದ್ಯಕೀಯ ಆಮ್ಲಜನಕ ಸಮಸ್ಯೆಯ ನಡುವೆ ಭಾರತೀಯ ರೈಲ್ವೆ ಅನೇಕ ರಾಜ್ಯಗಳಿಗೆ ಆಮ್ಲಜನಕ ಸಾಗಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ. ನಿನ್ನೆ ಹರಿಯಾಣ ಮತ್ತು ತೆಲಂಗಾಣಗಳಿಗೆ ಆಮ್ಲಜನಕದ ಕಂಟೈನರ್ಗಳನ್ನು ತಲುಪಿಸಿದೆ. ಅಲ್ಲದೆ ಅನೇಕ ಸ್ಥಳಗಳಲ್ಲಿ ದ್ರವೀಕೃತ ಆಮ್ಲಜನಕವನ್ನು ಸಾಗಿಸುವಲ್ಲಿ ರೈಲ್ವೆ ಶ್ರಮಿಸುತ್ತಿದೆ. ಈವರೆಗೆ 640 ಮೆಟ್ರಿಕ್ ಟನ್ ವೈದ್ಯಕೀಯ ಆಮ್ಲಜನಕವನ್ನು ರೈಲ್ವೆ ಸಾಗಿಸಿದೆ. ಭಾರತೀಯ ವಾಯುಪಡೆ ಸಹ ವೈದ್ಯಕೀಯ ಆಮ್ಲಜನಕವನ್ನು ಸಾಗಿಸುವಲ್ಲಿ ಶ್ರಮಿಸುತ್ತಿದೆ. ಬ್ಯಾಂಕಾಕ್ ಮತ್ತು ಸಿಂಗಾಪುರದಿಂದ ವಾಯುಪಡೆ ವಿಮಾನಗಳು ಆಮ್ಲಜನಕವನ್ನು ಹೊತ್ತು ತಂದಿವೆ. ವಿದೇಶಗಳಿಂದ ಅಷ್ಟೇ ಅಲ್ಲದೆ ರಾಜ್ಯಗಳ ನಡುವೆ ಮತ್ತು ನಗರಗಳ ನಡುವೆ ಆಮ್ಲಜನಕ ಸಾಗಿಸುವಲ್ಲಿ ವಾಯುಪಡೆ ವಿಮಾನಗಳು ಕಾರ್ಯಪ್ರವೃತ್ತವಾಗಿವೆ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ಪ್ರಸ್ತುತ ದೇಶದಲ್ಲಿ 370,228 ಹೆಚ್ಚು ಮಂದಿ ಕೊರೋನಾ ಸಾಂಕ್ರಾಮಿಕದಿಂದ ಬಳಲುತ್ತಿದ್ದು 16.90% ಸೋಂಕಿತರು ಆಸ್ಪತ್ರೆಗಳಿಗೆ ಅಥವಾ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 386,452 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 1,87,62,976 ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 297,540 ಮಂದಿ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಗೊಂಡಿದ್ದು ಒಟ್ಟಾರೆ 1,53,84,418 ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡ 81.99 ತಲುಪಿದೆ. ಈವರೆಗೆ 208,330 ಮಂದಿ ಮೃತಪಟ್ಟಿದ್ದು ಮರಣ ಪ್ರಮಾಣ ಶೇಕಡ 1.11% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಭಾರತದ ಮಾಜಿ ಅಟಾರ್ನಿ ಜನರಲ್ ಹಾಗೂ ನ್ಯಾಯಶಾಸ್ತ್ರಜ್ಞ ಸೋಲಿ ಸೊರಾಬ್ಜಿ ಅವರು ಇಂದು ಕೋವಿಡ್ ಸೋಂಕಿನಿಂದ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಸುಮಾರು 7 ದಶಕಗಳ ಕಾಲ ಕಾನೂನು ಸಲಹೆಗಾರರಾಗಿದ್ದ ಅವರು 1989-90 ಮತ್ತು 1998-2004 ಅವಧಿಯಲ್ಲಿ 2 ಬಾರಿ ಭಾರತದ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸೊರಾಬ್ಜಿ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ನಿರ್ವಹಣೆಗೆ ರಾಷ್ಟೀಯ ನಿರ್ದೇಶನಗಳು ಮೇ 31ರವರೆಗೆ ದೇಶಾದ್ಯಂತ ಮುಂದುವರೆಯಲಿದ್ದು ಇವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಪರಿಸ್ಥಿತಿಯನ್ನಾಧರಿಸಿ ಕಂಟೈನ್ಮೆಂಟ್ ಝೋನ್ಗಳನ್ನು ತಕ್ಷಣವೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋವಿಡ್ ಪರೀಕ್ಷೆಗಳಲ್ಲಿ ಶೇಕಡ 10ಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಕಂಡುಬರುವ ಅಥವಾ ಜಿಲ್ಲೆಯಲ್ಲಿರುವ ಹಾಸಿಗೆ ಸಾಮರ್ಥ್ಯಕ್ಕಿಂತಲೂ ಶೇಕಡ 60ರಷ್ಟು ಹೆಚ್ಚು ಸೋಂಕಿತರು ಪತ್ತೆಯಾದರೆ ಅದನ್ನು ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಬೇಕೆಂದು ಈ ಮೊದಲು ಸೂಚಿಸಲಾಗಿತ್ತು. ಪರಿಷ್ಕೃತ ಆದೇಶದಲ್ಲಿ ಈ 2 ಅಂಶಗಳನ್ನು ಒಳಗೊಂಡು ಕಂಟೈನ್ಮೆಂಟ್ ಝೋನ್ ಎಂದು ಪರಿಗಣಿಸಬೇಕು ಎಂದು ಸಚಿವಾಲಯ ಸೂಚಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಸುಳ್ಯದಲ್ಲಿ 5, ಚಿಕ್ಕಬಳ್ಳಾಪುರದಲ್ಲಿ 4 ಸೆಂಟಿಮೀಟರ್, ಬೆಳಗಾವಿ ವಿಮಾನ ನಿಲ್ದಾಣ ಬರಗೂರು 3, ಕುಂದಾಪುರ, ಮಂಕಿ, ಸಂಕೇಶ್ವರ, ನಿಪ್ಪಾಣಿ, ಗದಗ, ನವಿಲೆ, ಸೊರಬ, ಅರಸಾಳು, ಮದ್ದೂರು, ಶಿವಮೊಗ್ಗ, ಮಧುಗಿರಿ, ಕೋಣೂರು, ಗುಬ್ಬಿ, ಬಳ್ಳುಪೇಟೆ, ಕುಶಾಲನಗರದಲ್ಲಿ 2, ಧರ್ಮಸ್ಥಳ, ಬೆಳ್ತಂಗಡಿ, ಕೋಟಾ, ಸಿದ್ದಾಪುರ, ಶಿರಹಟ್ಟಿ, ಚಿಕ್ಕೋಡಿ, ಹಿಡಕಲ್, ದಡೇಸಗೂರು, ಮುನಿರಾಬಾದ್, ಹಿರೇಕೆರೂರು, ಕೊಳ್ಳೇಗಾಲ, ಗೌರಿಬಿದನೂರು, ಬಂಡೀಪುರ, ಪಂಚನಹಳ್ಳಿ, ಶೃಂಗೇರಿ, ಕಡೂರು, ಯಗಟಿ, ಕೊಟ್ಟಿಗೆಹಾರ, ಕಳಸ, ತರೀಕೆರೆ, ಹರಿಹರ, ಭಾಗಮಂಡಲ ಸೇರಿದಂತೆ ಹಲವೆಡೆ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 40.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕಿದ ವಾತಾವರಣವಿರುದ್ದು ಗುಡುಗು ಮಿಂಚಿನ ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ ತಾಪಮಾನ 34 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಪರಿಸ್ಥಿತಿ ಕುರಿತು ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಭೆ, ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಾಮರ್ಶೆ.
ಲಸಿಕೆ ಪೂರೈಕೆಯಾಗದ ಕಾರಣ ನೋಂದಣಿ ಮಾಡಿಕೊಂಡಿರುವವರು ಮೇ 1ರಂದು ಲಸಿಕಾ ಕೇಂದ್ರಕ್ಕೆ ಬರದಿರಲು ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ. ಕರ್ನಾಟಕ ಸೇರಿ 23 ರಾಜ್ಯಗಳಿಗೆ ಕೇಂದ್ರದಿಂದ 8,500 ಮೆಟ್ರಿಕ್ ಟನ್ ಆಮ್ಲಜನಕ ಹಂಚಿಕೆ, ಆಕ್ಸಿಜನ್ ಬಳಕೆ ಲೆಕ್ಕ ಪರಿಶೋಧನೆಗೆ ಸೂಚನೆ. ಹಾಗೂ ಪ್ರಸಕ್ತ ಹಿಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 258 ಲಕ್ಷ ಟನ್ ಗೋಧಿ ಸಂಗ್ರಹ, ಕೇಂದ್ರದಿಂದ ಸುಮಾರು 25 ಲಕ್ಷ ರೈತರಿಗೆ ಅನುಕೂಲ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.